ಎಲ್ಲರಿಗೂ ವಂದಿಸ್ತಾ ಇವತ್ತು ಇಡೀ ಭಾರತದಲ್ಲಿ ಅಘೋಷಿತ ಪರಿಸ್ಥಿತಿ ಇದೆ ನಾವಿವತ್ತೇನು ರಾಹುಲ್ ಗಾಂಧಿರವರ ರಾವಣನ ಹೇಳಿಕೆ ವಿರುದ್ಧ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಮಗೆಲ್ಲ ಜ್ಞಾಪಕ ಇದೆ ಹಿಮಾಚಲ ಪ್ರದೇಶದ ಚುನಾವಣೆಯ ಸಂದರ್ಭದಲ್ಲಿ ಸನ್ಮಾನ್ಯ ಮೋದಿರವರಿಗೆ ರಾವಣನಂತರ ಹತ್ತು ತಲೆ ಇದೆಯಾ ಅಂತೇಳಿ ಖರ್ಗೆರವರು ಮಲ್ಲಿಕಾರ್ಜುನ್ ಖರ್ಗೆರವರು ಪ್ರಶ್ನೆ ಮಾಡಿದಾಗ ಇಡೀ ದೇಶವ್ಯಾಪಿ ಪ್ರತಿಭಟನೆಯನ್ನು ಮಾಡಿದ್ರು ಅಂದರೆ ಇವತ್ತು ರಾಹುಲ್ ಗಾಂಧಿರವರನ್ನ ರಾವಣನಿಗೆ ಹೋಲಿಸೋದರ ಮೂಲಕ ಅವರ ಭಾರತೀಯ ಜನತಾ ಪಕ್ಷದ ಮನಸ್ಥಿತಿಯನ್ನು ಬಿಚ್ಚಿಡುವಂಥ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಇದು ಬಹಳ ಸ್ಪಷ್ಟ ಇದೆ ಇವತ್ತು ಇಡೀ ದೇಶದಲ್ಲಿ ಇನ್ನು ಆರು ತಿಂಗಳಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬರುವಂಥದ್ದನ್ನ ಎಲ್ಲ ನಾವು ನೋಡ್ತಾ ಇದ್ದೇವೆ ಈ ಚುನಾವಣೆಯ ಸಂದರ್ಭದಲ್ಲಿ ಬಹುತೇಕ ಜನರ ಗಮನವನ್ನು ಬೇರೆಡೆಗೆ ತಿರುಗಿಸುವಂಥ ಪ್ರಯತ್ನದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದವರು ಎಲ್ಲ ಅವಕಾಶಗಳನ್ನ ಕರ್ನಾಟಕ ಸಹಿತವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ನಡೆದಂತಹ ಕೋಮುಗಲಭೆಯ ಸಹಿತವಾಗಿ ಇವತ್ತು ರಾಹುಲ್ ಗಾಂಧಿರವರಿಗೆ ರಾವಣನ ಹೋಲಿಕೆ ಮಾಡುವಂಥ ವಿಚಾರ ಇರ್ಬೋದು ರಾಷ್ಟ್ರ ಮಟ್ಟದಲ್ಲಿ ನ್ಯೂಸ್ ಕ್ಲಿಕ್ ಅನ್ನ ಮಾಧ್ಯಮವನ್ನು ಬೆದರಿಕೆ ಮಾಡಿ ಪೊಲೀಸ್ ರೈಡ್ ಮಾಡಿ ಅವರನ್ನು ಬಂಧನ ಮಾಡುವಂಥ ಒಂದು ಪ್ರಕ್ರಿಯೆ ಇರ್ಬೋದು ಈ ಎಲ್ಲ ಪ್ರಕ್ರಿಯೆಗಳ ಮೂಲಕ ಇಡೀ ದೇಶದಲ್ಲಿ ಯಾರು ಭಾರತೀಯ ಜನತಾ ಪಕ್ಷವನ್ನು ಭಾರತೀಯ ಜನತಾ ಪಕ್ಷದ ನಾಯಕರನ್ನು ಮೋದಿರವ್ರನ್ನ ವಿರೋಧ ಮಾಡ್ತಾರೆ ಅವರ ಬಾಯಿಯನ್ನು ಕಟ್ಟಾಕುವಂಥ ಪ್ರಯತ್ನವನ್ನು ಅವರ ಬಾಯಿಯನ್ನು ಮುಚ್ಚಿಸುವಂಥ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ ಇವತ್ತು ಹಿಂದೆ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಜನರ ಗಮನವನ್ನು ಬೇರೆಡೆಗೆ ಸೆಳೆದು ವಿಷಯಗಳನ್ನ ಬಿಟ್ಟು ಉದ್ಯೋಗದ ವಿಚಾರ ಇರ್ಬೋದು ಬೆಲೆ ಏರಿಕೆಯ ವಿಚಾರ ಇರ್ಬೋದು ಮಹಿಳಾ ಸಬಲೀಕರಣದ ವಿಚಾರ ಇರ್ಬೋದು ದಲಿತರ ಸಬಲೀಕರಣದ ವಿಚಾರ ಇರ್ಬೋದು ಎಲ್ಲ ವಿಚಾರಗಳನ್ನ ಕೈ ಬಿಟ್ಟು ಬೇರೆ ಬೇರೆ ಧಾರ್ಮಿಕ ಧರ್ಮಾಧಾರಿತ ವಿಚಾರಗಳನ್ನ ತೆಗೆದುಕೊಂಡು ಜನರ ಗಮನವನ್ನು ಬೇರೆ ಕಡೆಗೆ ತೆಗೆದುಕೊಂಡು ಹೋಗಿ ಚುನಾವಣೆ ಮಾಡುವಂಥ ಪ್ರಕ್ರಿಯೆಗೆ ಚಾಲನೆ ಕೊಟ್ಟರು ಇವತ್ತು ವಿರೋಧ ಪಕ್ಷಗಳು ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ಇಡೀ ದೇಶದಲ್ಲಿ ಸುಮಾರು 28 ಪಕ್ಷಗಳು ಒಂದಾಗಿ ಇಂಡಿಯಾ ಒಕ್ಕೂಟದ ಮೂಲಕ ಒಂದು ಚುನಾವಣೆಗೆ ತಯಾರಿ ನಡೆಸಿರುವಂಥದ್ದು ಸಂದರ್ಭದಲ್ಲಿ ಜನರ ಗಮನವನ್ನು ಬೇರೆ ಕಡೆ ಸೆಳಿಬೇಕು ಅನ್ನೋ ಕಾರಣಕ್ಕೆ ಇವತ್ತು ಇಂತಹ ಎಲ್ಲ ಕೃಕೃತ್ಯಗಳನ್ನ ಮಾಡೋದಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರು ಮುಂದಾಗಿದ್ದಾರೆ ಇವತ್ತು ಹಿಂದೆ ಒಂದು ಸಂದರ್ಭದಲ್ಲಿ ಆ ಪಕ್ಷದ ITCL ಮುಖ್ಯಸ್ಥರು ಅಮಿತ್ ಮಾಳವಿಯರವರು ಏನು ಕಾಂಗ್ರೆಸ್ ಪಕ್ಷದ ಮೇಲೆ ಮಾಡಿದಂಥ ಟೀಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರಿನಲ್ಲಿ ನಾವು ದೂರನ್ನು ದಾಖಲು ಮಾಡಿ ಪ್ರಕ್ರಿಯೆಗಳನ್ನ ಕ್ರಿಮಿನಲ್ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿದ್ದೇವೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಬೇರೆ ಬೇರೆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಟೀಕೆ ಮಾಡುವಂಥದ್ದು ಕೀಳು ಮಟ್ಟವಾಗಿ ಚಿತ್ರಣ ಮಾಡುವಂಥ ಪ್ರಯತ್ನವನ್ನು ಮಾಡಿ ದೇಶದ ಗಮನವನ್ನು ಬೇರೆ ಕಡೆ ತಿರುಗಿಸಬೇಕು ಅನ್ನೋ ಪ್ರಯತ್ನವನ್ನು ಮಾಡಿದ್ದಾರೆ ಇದನ್ನು ಕಾಂಗ್ರೆಸ್ ಪಕ್ಷ ಖಂಡನೆ ಮಾಡುತ್ತೆ ಇವತ್ತು ಕೇಂದ್ರದ ಮೋದಿರವರ ಸರ್ಕಾರ ನೇರವಾಗಿ ಕಾಂಗ್ರೆಸ್ ಪಕ್ಷ ಇರ್ಬೋದು ಅಥವಾ ಇಂಡಿಯಾದ ಒಕ್ಕೂಟದ ಪಕ್ಷಗಳು ಇರ್ಬೋದು ಇವತ್ತು ಕೇಳೋಂಥ ಪ್ರಶ್ನೆ ಈ ದೇಶದಲ್ಲಿ ಬೆಲೆ ಏರಿಕೆಯನ್ನು ತೊಳೆಯುವಂಥ ಪ್ರಯತ್ನವನ್ನು ಏನು ಮಾಡಿದ್ದೀರಾ ಅದು ನಿಮಗೆ ಗ್ಯಾಸ್ ಸಿಲಿಂಡರ್ ಇರ್ಬೋದು ಪೆಟ್ರೋಲ್ ದರ ಇರ್ಬೋದು ಡೀಸೆಲ್ ದರ ಇರ್ಬೋದು ಯಾವುದೇ ಸಾಮಾನ್ಯ ದಿನಬಳಕೆಯ ವಸ್ತುಗಳಿರ್ಬೋದು ಬೆಲೆ ತಡೆಯುವಂಥ ಪ್ರಯತ್ನವನ್ನು ಏನು ಮಾಡಿದ್ದೀರಾ ಜನಕ್ಕೆ ಉದ್ಯೋಗ ಕೊಡುವಂಥ ಪ್ರಯತ್ನವನ್ನು ಏನು ಮಾಡಿದ್ದೀರಾ ದಲಿತರ ಸಬಲೀಕರಣಕ್ಕೆ ಏನು ಕಾರ್ಯಕ್ರಮ ಕೊಟ್ಟಿದ್ದೀರಾ ಅಲ್ಪಸಂಖ್ಯಾತರ ಸಬಲೀಕರಣಕ್ಕೆ ಏನು ಕಾರ್ಯಕ್ರಮ ಕೊಟ್ಟಿದ್ದೀರಾ ಅನ್ನೋ ಮಾತುಗಳನ್ನ ಕೇಳಿದಾಗ ಉತ್ತರ ಕೊಡೋಕ್ಕೆ ಶಕ್ತಿ ಇಲ್ಲದಂಥ ಭಾರತೀಯ ಜನತಾ ಪಕ್ಷದ ನಾಯಕರು ಮೋದಿ ಸರ್ಕಾರ ಇವತ್ತು ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದನ್ನು ಖಂಡನೆ ಮಾಡ್ತೀವಿ ಸನ್ಮಾನ್ಯ ರಾಹುಲ್ ಗಾಂಧಿರವರು ಇರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದ ಯಾವುದೇ ನಾಯಕರ ಅವಹೇಳನ ಮಾಡುವಂಥ ಪ್ರಯತ್ನವನ್ನು ಅಥವಾ ಇಂಡಿಯಾ ಒಕ್ಕೂಟದ ಯಾವುದೇ ಪಕ್ಷದ ನಾಯಕರನ್ನು ಅವಹೇಳನ ಮಾಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಖಂಡನೆ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಒಂದು ಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್